ವಿದ್ಯಾರ್ಥಿಗಳಿಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮ್ಯಾಜಿಕ್ ಸಂಖ್ಯೆ ಆಗಿರ್ತಕ್ಕಂಥ ಒಂಬತ್ತರ ಸರಣಿ ಅಂಕಿಗಳಾಗಿರ್ತಕ್ಕಂಥ 9, 99, 999, 9999, 99999 ಈ ರೀತಿ ಇರ್ತಕ್ಕಂಥ 9 ಸರಣಿ ಅಂಕಿಗಳಾಗಿರ್ತಕ್ಕಂಥ ಸಂಖ್ಯೆಗಳಿಂದ ಅನೇಕ ಸಂಖ್ಯೆಗಳನ್ನು ಯಾವ ರೀತಿ ವೇಗವಾಗಿ ಗುಣಾಕಾರ ಮಾಡಬೇಕೆಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ. ಹಾಗಾದರೆ ಇದರಲ್ಲಿ ಒಂದನೇ ವಿಧಾನ, ಹಾಗಾದರೆ ವಿದ್ಯಾರ್ಥಿಗಳೇ ಈ ಒಂದು 9 ಸರಣಿ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಗುಣಾಕಾರ ಮಾಡಬೇಕೆಂಬುದನ್ನು ನೋಡೋಣ. ಇಲ್ಲಿ 9 ಸರಣಿ ಸಂಖ್ಯೆಗಳು ಅಂದರೆ 9, 9, 9, 9, 9, 9, 9 ಈ ರೀತಿಯಾಗಿ 9 ಅಂತಕ್ಕಂಥ ಸಂಖ್ಯೆ ಪುನರಾವರ್ತನೆಯಾಗಿದ್ದರೆ ಅವುಗಳಿಗೆ 9 ಸರಣಿ ಸಂಖ್ಯೆಗಳು ಅಂತ ಕರೆಯಬಹುದು. ಇಲ್ಲಿ ಈ 9 ಸರಣಿ ಸಂಖ್ಯೆಗಳಿಂದ ಯಾವುದೇ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಅತ್ಯಂತ ವೇಗವಾಗಿ ಗುಣಾಕಾರ ಮಾಡಬೇಕೆಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಇಲ್ಲಿ ಒಂದು ಕಂಡೀಷನ್ ಇದೆ, ಇದಕ್ಕೆ ವಿಧಾನ 1 ಅಂತ ನಾವು ತಗೋಬೋದು. ಅದೇ ರೀತಿ ಮುಂದಿನ ವಿಧಾನದಲ್ಲಿ ಬೇರೆ ರೀತಿ ಸಂಖ್ಯೆಗಳು ಬರ್ತವೆ ಅವು ನೋಡೋಣ. ಇಲ್ಲಿ ಈ 9 ಸರಣಿ ಸಂಖ್ಯೆಗಳನ್ನು ಯಾವ ರೀತಿ ಗುಣಾಕಾರ ಮಾಡಬೇಕು ಅನ್ನೋದನ್ನು ಜಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ 6, 9, 54 ಅಂತಕ್ಕಂಥ ಸಂಖ್ಯೆ ಹೌದಾ. ಇಲ್ಲಿ ಯಾವ ರೀತಿ ಮಾಡಿದ್ದೀವಿ ಅಂದರೆ ಇಲ್ಲಿ ಮೊದಲನೇ ಸಂಖ್ಯೆಗೆ 1 ಕಳಿಬೇಕು, 5 ಅಂತ ಬರುತ್ತೆ. 5 ಎಷ್ಟನ್ನು ಸೇರಿಸಿದಾಗ 9 ಆಗುತ್ತೆ, 4 ಸೇರಿಸಿದಾಗ. ಆದ್ದರಿಂದ 54 ಅಂತ ಬರಿಬೋದು. ಇನ್ನೊಂದು ಸಲ ನೋಡಿ, 6 1 ಕಳಿಬೇಕು, 5 ಆಗುತ್ತೆ. ಈ 5 ಏನನ್ನು ಸೇರಿಸಿದಾಗ 9 ಆಗುತ್ತೆ, 4 ಸೇರಿಸಿದಾಗ 9 ಆಗುತ್ತೆ. ಆದ್ದರಿಂದ 6, 9, 54. ಅದೇ ರೀತಿಯಾಗಿ 9×9 ಈ 1 ಸಂಖ್ಯೆಯಲ್ಲಿ 1 ಕಳಿಬೇಕು, 9 1 ಹೋದರೆ 8. ಓಕೆ, ಇಲ್ಲಿ 8 ಎಷ್ಟನ್ನು ಸೇರಿಸಿದಾಗ 9 ಆಗುತ್ತೆ, 1 ಸೇರಿಸಿದಾಗ 9 ಆಗುತ್ತೆ. ಆದ್ದರಿಂದ 9, 9, 81 ಅಂತ ಕರಿಬೋದು. ಅದೇ ರೀತಿಯಾಗಿ 32×99 ಮಾಡಬೇಕಾದ್ರೆ ಮೊದಲನೇ ಸಂಖ್ಯೆಯಲ್ಲಿ 1 ಕಳಿಬೇಕು. ಮೊದಲನೇ ಸಂಖ್ಯೆಯಲ್ಲಿ 32 1 ಕಳೆದ್ರೆ 31. ಇಲ್ಲಿ 2 ಅಂಕಿಗಳು ಬಂದವ, ಇಲ್ಲಿಯೂ ಸಹಿತ 2 ಅಂಕಿದಾವ, ಅದಕ್ಕಾಗಿ 2 ಅಂಕಿಗಳನ್ನು ತುಂಬಬೇಕಾಗುತ್ತೆ. ಹಾಗಾದರೆ 3 ಎಷ್ಟನ್ನು ಸೇರಿಸಿದಾಗ 9 ಆಗುತ್ತೆ, 6 ಸೇರಿಸಿದಾಗ. ಆಮೇಲೆ 1 ಎಷ್ಟನ್ನು ಸೇರಿಸಿದಾಗ 9 ಆಗುತ್ತೆ, 8 ಸೇರಿಸಿದಾಗ. ಆದ್ದರಿಂದ 32×99 ಗುಣಾಕಾರ ಮಾಡಿದಾಗ 3168 ಅಂತಕ್ಕಂಥ ಆನ್ಸರ್ ಬರುತ್ತೆ. ಅದೇ ರೀತಿಯಾಗಿ 95×99 ಗುಣಾಕಾರ ಮಾಡಬೇಕಂದ್ರೆ 95 1 ಕಳೆಯಬೇಕು. 94 ಇದರಲ್ಲಿ 2 ಅಂಕಿಗಳು ಬಂದವ, ಅದಕ್ಕಾಗಿ ಮತ್ತೆ 2 ಅಂಕಿಗಳನ್ನು ತುಂಬಬೇಕಾಗುತ್ತೆ. 9 ಎಷ್ಟನ್ನು ಸೇರಿಸಿದಾಗ 9, 0 ಸೇರಿಸಿದಾಗ 9, 4 5 ಸೇರಿಸಿದಾಗ 9. ಈ ರೀತಿಯಾಗಿ 95×99 ಮಾಡಿದಾಗ 9, 4, 0, 5 ಅಂತಕ್ಕಂಥ ಉತ್ತರವನ್ನು ಪಡೆಯಬಹುದು. ಅದೇ ರೀತಿಯಾಗಿ 3 ಅಂಕಿಯ ಸಂಖ್ಯೆಯನ್ನು ಇದೇ ರೀತಿಯಾಗಿ ಬಿಡಿಸ್ಬೋದು. 746 1 ಕಳೆದಾಗ 745. ಇಲ್ಲಿ 3 ಅಂಕಿಗಳು ತುಂಬಿದೆ, ಆಮೇಲೆ ಮತ್ತೆ 3 ಅಂಕಿಗಳನ್ನು ತುಂಬಬೇಕಾಗುತ್ತೆ. 7 2 ಕೂಡಿಸಿದಾಗ 9, 4 5 ಕೂಡಿಸಿದಾಗ 9, 5 4 ಕೂಡಿಸಿದಾಗ 9. ಈ ರೀತಿಯಾಗಿ 746×999 ಗುಣಲಬ್ಧವನ್ನು 745254 ಅಂತ ಪಡೆಯಬಹುದು. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ, 4738 1 ಕಳೆದಾಗ 4737 ದೊರಕುತ್ತೆ. ಮತ್ತೆ 4 ಅಂಕಿಗಳನ್ನು ಮತ್ತೆ ತುಂಬಬೇಕಾಗುತ್ತೆ. ಹಾಗಾದರೆ 4 ಎಷ್ಟನ್ನು ಸೇರಿಸಿದಾಗ 9 ಆಗುತ್ತೆ, 5 ಸೇರಿಸಿದಾಗ. 7 2 ಸೇರಿಸಿದಾಗ 9, 3 6 ಸೇರಿಸಿದಾಗ 9, 7 2 ಸೇರಿಸಿದಾಗ 9. ಆದ್ದರಿಂದ 4738×9999 ಗುಣಲಬ್ಧ 4737562 ಅಂತ ಪಡಿಬೋದು. ಅದೇ ರೀತಿಯಾಗಿ ಇಲ್ಲಿಯೂ ಇರ್ತಕ್ಕಂಥ ಒಂದು 2, 4, 6, 8 ಅಂಕಿಯ ಸಂಖ್ಯೆಯನ್ನು ಕೂಡ ಕೇವಲ 2-3 ಸೆಕೆಂಡ್ಗಳಲ್ಲಿ ಯಾವ ರೀತಿ ಬಿಡಿಸ್ಬೋದು ಅನ್ನೋದನ್ನು ಈಗ ನೋಡಿ. ಇದರಲ್ಲಿ 1 ಕಳೆದಾಗ ದಿಸ್ ಇಸ್ ದಿ 3, 4, 7, 2, 4, 6, 8, 2 ಇದರಲ್ಲಿ 1 ಕಳಿಬೇಕು, 2 ಆಗುತ್ತೆ. ಇಲ್ಲಿ 8 ಅಂಕಿಗಳನ್ನು ತುಂಬಬೇಕಾಗುತ್ತೆ. 1, 2, 3, 4, 5, 6, 7, 8 ಅಂಕಿಗಳನ್ನು ತುಂಬಬೇಕು. ಹಾಗಾದರೆ 3 6 ಕೂಡಿಸಿದಾಗ 9, 4 5 ಕೂಡಿಸಿದಾಗ 9, 7 2 ಕೂಡಿಸಿದಾಗ 9, 2 7 ಕೂಡಿಸಿದಾಗ 9, 4 5 ಕೂಡಿಸಿದಾಗ 9, 6 3 ಕೂಡಿಸಿದಾಗ 9,
ಎಂಟಕ್ಕೆ ಒಂದನ್ನು ಕೂಡಿಸಿದಾಗ ಒಂಬತ್ತು, ಎರಡಕ್ಕೆ ಏಳನ್ನು ಕೂಡಿಸಿದಾಗ ಒಂಬತ್ತು. ಇಲ್ಲಿ ಈ ಒಂದು ಸಂಖ್ಯೆಗಳ ಗುಣಲಬ್ಧ 3 4 7 2 4 6 8 2 6 5 2 7 5 3 1 7. ಈ ಎಲ್ಲ ಸಂಖ್ಯೆಗಳನ್ನು ತಾವು ಕ್ಯಾಲ್ಕುಲೇಟರ್ಗಳನ್ನು ಬಳಸಿಕೊಂಡ ಇವುದನ್ನು ಚೆಕ್ ಮಾಡಿದ ನೋಡಿದಾಗ ಈ ಎಲ್ಲ ಉತ್ತರಗಳು ಸಮನಾಗಿಯೇ ಇರುತ್ತವೆ ಅಂತಕ್ಕಂಥ ನೋಡ್ಬೋದು. ಈ ರೀತಿಯಾಗಿ ಈ ಒಂಬತ್ತರ ಸರಣಿ ಸಂಖ್ಯೆಗಳಿಂದ ಸಮನಾಗಿರ್ತಕ್ಕಂಥ ಒಂಬತ್ತು ಅಂಕಿಗಳು ಮತ್ತು ಸಮನಾಗಿರ್ತಕ್ಕಂಥ ಅಂಕಿಗಳಿಂದ ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧಗಳನ್ನು ಈ ರೀತಿಯಾಗಿ ಬಿಡಿಸ್ಬೋದು. ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಎರಡನೇ ಒಂದು ವಿಧಾನ, ಎರಡನೇ ವಿಧಾನದಲ್ಲಿ ಬರ್ತಕ್ಕಂಥ ಅಂಕಿಗಳು ಒಂದು ಕಡೆ 4 ಅಂತಕ್ಕಂಥ ಒಂದೇ ಅಂಕಿಯ ಸಂಖ್ಯೆ, ಮತ್ತೊಂದು ಕಡೆ 99 ಅಂತಕ್ಕಂಥ ಎರಡು ಅಂಕಿಗಳ ಸಂಖ್ಯೆ, ಅದೇ ರೀತಿ 32 ಅಂತಕ್ಕಂಥ ಎರಡು ಅಂಕಿ ಸಂಖ್ಯೆ, ಇನ್ನೊಂದು ಕಡೆ 3 ಅಂಕಿಗಳ ಸಂಖ್ಯೆ, ಒಂದು ಕಡೆ 3 ಅಂಕಿ ಸಂಖ್ಯೆ, ಇನ್ನೊಂದು ಕಡೆ 5 ಅಂಕಿ ಸಂಖ್ಯೆ. ಈ ರೀತಿಯ ಸಂಖ್ಯೆಗಳು ಬಂದಾಗ ಇವುಗಳನ್ನು ಯಾವ ರೀತಿ ಗುಣಾಕಾರ ಮಾಡಬೇಕೆಂಬುದನ್ನು ಈಗ ನೋಡೋಣ. ಹಾಗಾದರೆ ಇಲ್ಲಿ 99 ಇಲ್ಲಿ ಕೇವಲ ಒಂದು ಅಂಕಿಯ ಸಂಖ್ಯೆ ಇದೆ, ಆದ್ದರಿಂದ ಎರಡೂ ಅಂಕಿಗಳನ್ನು ಸಮ ಮಾಡ್ಕೋಬೇಕಾಗುತ್ತೆ. ಸಮ ಮಾಡ್ಕೋಬೇಕಾದ್ರೆ 4 ಹಿಂದೆ ಸೊನ್ನೆಯನ್ನು ಬರೋದ್ರಿಂದ ಅದು ಕೂಡ 4 ಆಗುತ್ತೆ. ಸಂಖ್ಯೆಯ ಹಿಂಭಾಗದಲ್ಲಿ ಸೊನ್ನೆಯನ್ನು ಬರೋದ್ರಿಂದ ಅದಕ್ಕೆ ಯಾವುದೇ ರೀತಿ ವ್ಯಾಲ್ಯೂ ಇರೋದಿಲ್ಲ. ಆದ್ದರಿಂದ ಇದು 2 ಅಂಕಿಯ ಸಂಖ್ಯೆ, ಇದು 2 ಅಂಕಿಯ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ಕೊಂಡು ಇವಾಗ ಆಗಲೇ ಮಾಡಿರ್ತಕ್ಕಂಥ ರೂಲ್ಸನ್ನು ಇದಕ್ಕೆ ಬಳಸ್ಕೋಬೇಕು. ಇಲ್ಲಿ 0 4 ಒಂದನ್ನು ಕಳೆದಾಗ 0 3 ಬರುತ್ತೆ. ಹಾಗಾದರೆ ಇಲ್ಲಿ 2 ಅಂಕಿಗಳು ದೊರೆದು ಮತ್ತೆ ನಾವು 2 ಅಂಕಿಗಳನ್ನು ತುಂಬಬೇಕಾಗುತ್ತೆ. ಹಾಗಾದರೆ 0 ಎಷ್ಟನ್ನು ಸೇರಿಸಿದಾಗ 9 ಆಗುತ್ತೆ, 0 9 ಸೇರಿಸಿದಾಗ 9, 3 ಎಷ್ಟನ್ನು ಸೇರಿಸಿದಾಗ 3, 6 ಸೇರಿಸಿದಾಗ 9. ಆದ್ದರಿಂದ 4 × 99 ಗುಣಲಬ್ಧ 3 9 6 ಅಂತ ಬರೀಬೋದು. 0 ನೆಗ್ಲೆಕ್ಟ್ ಮಾಡಿದ್ರೂ ಸಹಿತ ಪರವಾಗಿಲ್ಲ. ಅದೇ ರೀತಿಯಾಗಿ ಎರಡನೇ ಒಂದು ಸಂಖ್ಯೆ, ಈ ಸಂಖ್ಯೆಯಲ್ಲಿ 32 × 999, ಇಲ್ಲಿ 3 ಅಂಕಿಗಳಿರೋದ್ರಿಂದ ಇದನ್ನು ಕೂಡ 3 ಅಂಕಿಗಳ ಸಂಖ್ಯೆಯನ್ನಾಗಿ ಪರಿವರ್ತಿಸ್ಕೋಬೇಕು. ಹಾಗಾದರೆ ಇದರ ಒಂದು ಗುಣಲಬ್ಧ, ಇಲ್ಲಿ 0 3 2 ಒಂದನ್ನು ಕಳೆದಾಗ 0 3 1 ಅಂತ ಬರುತ್ತೆ. ಹಾಗಾದರೆ ಮತ್ತೆ 3 ಅಂಕಿಗಳನ್ನು ನಾವು ತುಂಬಬೇಕಾಗುತ್ತೆ. ಇಲ್ಲಿ 0 9 ಸೇರಿಸಿದಾಗ 9, 3 6 ಸೇರಿಸಿದಾಗ 9, 1 8 ಸೇರಿಸಿದಾಗ 9. ಆದ್ದರಿಂದ 32 × 999 ಗುಣಲಬ್ಧ 3 1 9 6 8 ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕೇವಲ 3 ಅಂಕಿಗಳಿವೆ, ಇಲ್ಲಿ 5 ಅಂಕಿಗಳಿವೆ. ಆದ್ದರಿಂದ ಇಲ್ಲಿ ನಾವು 2 0 ತಗೊಂಡು ಅಂಕಿಗಳನ್ನು ಸಮ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ ಇವುಗಳ ಗುಣಲಬ್ಧ 0 0 3 4 7 ಒಂದನ್ನು ಕಳೆದಾಗ 0 0 3 4 6 ಆಗುತ್ತೆ. ಇಲ್ಲಿ 5 ಅಂಕಿಗಳ ಬಂದ ಒಂದಕ್ಕಾಗಿ ಇಲ್ಲೂ ಕೂಡ 5 ಅಂಕಿಗಳನ್ನು ತೊಗೋಬೇಕಾಗುತ್ತೆ. ಹಾಗಾದರೆ 0 9 ಕೊಡಿಸಿದಾಗ 9, 0 9 ಕೊಡಿಸಿದಾಗ 9, 3 6 ಕೊಡಿಸಿದಾಗ 9, 4 5 ಕೊಡಿಸಿದಾಗ 9, 6 3 ಕೊಡಿಸಿದಾಗ 9. ಆದ್ದರಿಂದ 347 ಗುಣಲೆ 99999 ಗುಣಲಬ್ಧ 3 4 6 9 9 6 5 3 ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ, ಇಲ್ಲಿಯೂ ಕೂಡ 4 ಅಂಕಿಯ ಒಂದು ಸಂಖ್ಯೆ ಇದೆ, ಇಲ್ಲಿ 5 ಅಂಕಿಯ ಒಂದು ಸಂಖ್ಯೆ ಇದೆ. ಆದ್ದರಿಂದ ಇದನ್ನು ಕೂಡ 5 ಅಂಕಿಯ ಒಂದು ಸಂಖ್ಯೆಯನ್ನಾಗಿ ಪರಿವರ್ತಿಸ್ಕೋಬೇಕು. ಹಾಗಾದರೆ ಇವುಗಳ ಗುಣಲಬ್ಧ ಇಲ್ಲಿ 4736 ಒಂದನ್ನು ಕಳಿಬೇಕು, 0 4 7 3 5 ಆಗುತ್ತೆ. ಇಲ್ಲಿ ಕೂಡ 1 2 3 4 5 ಅಂಕಿಗಳಿದ್ದಾವ, ಮುಂದೆ ನಾವು 5 ಅಂಕಿಗಳನ್ನು ತುಂಬಬೇಕಾಗುತ್ತೆ. ಹಾಗಾದರೆ ಇಲ್ಲಿ 0 9 ಸೇರಿಸಿ 9, 4 ಎಷ್ಟನ್ನು ಸೇರಿಸಿದಾಗ 9 ಆಗುತ್ತೆ, 5 ಸೇರಿಸಿದಾಗ 9, 7 ಎಷ್ಟನ್ನು ಸೇರಿಸಿದಾಗ 9 ಆಗುತ್ತೆ, 2 ಸೇರಿಸಿದಾಗ, 3 6 ಸೇರಿಸಿ, 5 4 ಸೇರಿಸಿದಾಗ 9 ಬರುತ್ತೆ. ಆದ್ದರಿಂದ 4736 × 99999 ಗುಣಲಬ್ಧ 4735952 64 ಅಂತ ಕಂಡುಹಿಡಿಯಬಹುದು. ಈ ರೀತಿಯಾಗಿ ಕೇವಲ 2-3 ಸೆಕೆಂಡ್ಗಳಲ್ಲಿ ತಾವು ಕೂಡ ಇದನ್ನು ಪ್ರಯತ್ನ ಮಾಡಿಕೊಂಡು ಬಿಡಿಸಿದ್ರೆ ಬಂದೇ ಬರುತ್ತೆ. ವಿದ್ಯಾರ್ಥಿಗಳೇ, 3ನೇ ವಿಧಾನದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳನ್ನು ಗಮನಿಸಿದಾಗ ಇಲ್ಲಿ 26 ಅಂತಕ್ಕಂಥ 2 ಅಂಕಿಯ ಸಂಖ್ಯೆ, ಇಲ್ಲಿ 9 ಅಂತಕ್ಕಂಥ ಕೇವಲ 1 ಅಂಕಿಯ ಸಂಖ್ಯೆ ಇರೋದ್ರಿಂದ ಈ ರೀತಿಯ ಸಂಖ್ಯೆಗಳನ್ನು ಯಾವ ರೀತಿ ಗುಣಾಕಾರ ಮಾಡಬೇಕೆಂಬುದನ್ನು ಈಗ ನೋಡೋಣ. ಇಲ್ಲಿ 26 ಇದೆ ಅನ್ನೋದಕ್ಕಾಗಿ ಇದಕ್ಕೆ 9 ಎಷ್ಟು 9 ಇರ್ತಾವಲ್ಲ ಅಷ್ಟು 0 ಸೇರಿಸಬೇಕು. 26 ಹಾಗೆ ಬರ್ಕೊಳ್ಳಿ, 9 ಇರೋದ್ರಿಂದ ಕೇವಲ 1 0 ಸೇರಿಸಿ. ಹೊಳ್ಳಿ ಇದೇ ಸಂಖ್ಯೆಗೆ
ಈ ಸಂಖ್ಯೆಯನ್ನು ಕಳೆಯಬೇಕು. ಇಪ್ಪತ್ತಾರನ್ನು ಕಳೆದಾಗ ಇಲ್ಲಿ ಬರ್ತಕ್ಕಂಥ ವ್ಯತ್ಯಾಸ ಹತ್ತರಲ್ಲಿ ಆರು ಅಂದರೆ ನಾಲ್ಕು, ಕೈಲ ಒಂದು ಆರಲ್ಲಿ ಎರಡು, ಕೈಲ ಒಂದು ಮೂರು, ಆರಲ್ಲಿ ಮೂರು ಅಂದರೆ ಮೂರು, ಆಮೇಲೆ ಎರಡಕ್ಕೆ ಎರಡು. ಆದ್ದರಿಂದ ಇಪ್ಪತ್ತಾರು ಇಂಟು ಒಂಬತ್ತನ್ನು ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧ 234. ಅದೇ ರೀತಿಯಾಗಿ ಇನ್ನೊಂದು ಸಂಖ್ಯೆ 732 ಇಂಟು 99. ಇಲ್ಲಿ ಮೂರು ಅಂಕಿಗಳ ಸಂಖ್ಯೆ, ಇಲ್ಲಿ ಕೇವಲ ಎರಡು ಅಂಕಿಗಳ ಸಂಖ್ಯೆ ಇರೋದ್ರಿಂದ ಇದಕ್ಕೆ ಎರಡು ಸೊನ್ನೆಗಳನ್ನು ಸೇರಿಸ್ಬೇಕು. ಒಂಬತ್ತುಗಳು ಎಷ್ಟಿರ್ತಾವೆ ಅಷ್ಟು ಸೊನ್ನೆಗಳನ್ನು ಸೇರಿಸ್ಕೋಬೇಕು. ಹಾಗಾದರೆ 7320 ಈ ರೀತಿ ಕೊಡ್ಸ್ಕೋಬೇಕು. ಇಲ್ಲಿ ಇದರಲ್ಲಿ ಮತ್ತು ಇದೇ ಸಂಖ್ಯೆಯನ್ನು ಕಳೀಬೇಕು, ಮೈನಸ್ 732. ಕಡ್ಡಾಯವಾಗಿ ಅವುಗಳ ಸ್ಥಾನಗಳನ್ನು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಹತ್ತರಲ್ಲಿ ಎರಡು ಅಂದರೆ ಎಂಟು, ಕೈಲ ಒಂದು. ಹತ್ತರಲ್ಲಿ ನಾಲ್ಕು ಅಂದರೆ ಆರು, ಕೈಲ ಒಂದು. ಹನ್ನೆರಡರಲ್ಲಿ ಎಂಟು ಆದರೆ ನಾಲ್ಕು, ಕೈಲ ಒಂದು. ಮೂರರಲ್ಲಿ ಒಂದು ಆದರೆ ಎರಡು, ಏಳಕ್ಕೆ ಏಳು. ಹಾಗೆ ಆದ್ದರಿಂದ 732 ಇಂಟು 99 ಗುಣಾಕಾರ ಮಾಡಿದಾಗ 72468 ಅಂತಕ್ಕಂಥ ಗುಣಲಬ್ಧವನ್ನು ಪಡೆಯಬಹುದು. ಇನ್ನೂ ಒಂದು ಸಂಖ್ಯೆ ಇಲ್ಲಿ 6487 ಇಂಟು ಕೇವಲ ಎರಡು ಒಂಬತ್ತುಗಳಿವೆ. ಆದ್ದರಿಂದ ಈ ಒಂದು 6487 ಹಾಗೆ ಬರೀಬೇಕು. ಎರಡು ಒಂಬತ್ತುಗಳು ಮುಂದಕ್ಕಾಗಿ ಎರಡು ಸೊನ್ನೆಗಳನ್ನು ತಗೋಬೇಕು. ಹೊಳ್ಳಿ ಇದೇ ಸಂಖ್ಯೆಯನ್ನು ಇದರಲ್ಲಿ ಮೈನಸ್ ಮಾಡಬೇಕು. 6487 ಹೌದಾ, ಅವುಗಳ ಸ್ಥಾನಗಳ ಸ್ಥಾನಗಳಲ್ಲಿನ ಬರೀಬೇಕು. ಹತ್ತರಲ್ಲಿ ಏಳು ಹೋದರೆ ಮೂರು, ಕೈಲ ಒಂದು. ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು, ಕೈಲ ಒಂದು. ಏಳರಲ್ಲಿ ಐದು ಹೋದರೆ ಎರಡು, ಎಂಟರಲ್ಲಿ ಆರು ಹೋದರೆ ಎರಡು, ನಾಲ್ಕು ಆರು. ಆದ್ದರಿಂದ 6487 ಕುಂಡ್ಲಿ 99 ಮಾಡಿದಾಗ 642213 ಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ 20425 ಇಂಟು 999 ಅನ್ನು ಗುಣಾಕಾರ ಮಾಡೋದ್ರಿಂದ ಇವೇ ಒಂದು ಹಂತಗಳನ್ನು ಅಪ್ಲೈ ಮಾಡಿದಾಗ 20425 ಇಲ್ಲಿ ಮೂರು ಒಂಬತ್ತುಗಳಿದ್ದಾವೆ ಅನ್ನೋದಕ್ಕಾಗಿ ಒಂದು ಎರಡು ಮೂರು ಸೊನ್ನೆಗಳನ್ನು ತೆಗೆದುಕೋಬೇಕು. ಅದೇ ರೀತಿ ಮೈನಸ್ ಈ ಸಂಖ್ಯೆಯನ್ನು ಮೈನಸ್ ಮಾಡಬೇಕು. ಹಾಗಾದರೆ 20425 ಈ ರೀತಿ ಮಾಡೋದ್ರಿಂದ ಇವುಗಳ ವ್ಯತ್ಯಾಸವು ಇವುಗಳ ಗುಲ್ಲದ್ದಾಗಿರುತ್ತೆ. ಹತ್ತರಲ್ಲಿ ಐದು ಹೋದರೆ ಐದು, ಕೈಲ ಒಂದು. ಹತ್ತರಲ್ಲಿ ಮೂರು ಹೋದರೆ ಏಳು, ಕೈಲ ಒಂದು. ಹತ್ತರಲ್ಲಿ ಐದು ಹೋದರೆ ಐದು, ಕೈಲ ಒಂದು. ಐದರಲ್ಲಿ ಒಂದು ಹೋದರೆ ನಾಲ್ಕು, ಎರಡರಲ್ಲಿ ಎರಡು ಹೋದರೆ ಸೊನ್ನೆ, ನಾಲ್ಕು ಸೊನ್ನೆ ಎರಡು. ಆದ್ದರಿಂದ 20425 ಇಂಟು 9999 ಮಾಡಿದಾಗ ಅವುಗಳ ಗುಣಲಬ್ಧ 20404575 ಅಂತ ಪಡಿಬೋದು. ಈ ರೀತಿಯಾಗಿ ನೀವು ಎಲ್ಲ ಲೆಕ್ಕಗಳನ್ನು ಪ್ರಯತ್ನ ಮಾಡಿದ್ದಾದರೆ ಎಲ್ಲ ಲೆಕ್ಕಗಳನ್ನು ಕೇವಲ 2-3 ಸೆಕೆಂಡ್ಗಳಲ್ಲಿ ಈಸಿಯಾಗಿ ಬಿಡಿಸ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ತಾವೆಲ್ಲರೂ 9 ಸರಣಿ ಸಂಖ್ಯೆಗಳ ಹಲವು ಗುಣಾಕಾರ ಸಮಸ್ಯೆಗಳನ್ನು ಅತ್ಯಂತ ವೇಗವಾಗಿ ಯಾವ ರೀತಿ ಗುಣಾಕಾರ ಮಾಡಬೇಕೆಂಬುದನ್ನು ಕಲ್ತಿದ್ದೀರಿ. ತಾವು ಕೂಡ ಮನೆಯಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿ ಪ್ರಯತ್ನಿಸಿ ಇವುಗಳಿಂದ ತಮ್ಮ ಅನಿಸಿಕೆಗಳನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ, ಹಾಗೂ ಈ ಒಂದು ವಿಡಿಯೋ ತಮ್ಮ ಎಲ್ಲ ಸ್ನೇಹಿತರಿಗೂ ಸಹಿತ ಅನುಕೂಲವಾಗುವಂತೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಮುಂದೆಲ್ಲ ವಿಡಿಯೋಗಳನ್ನು ತಾವು ನೋಡಬೇಕೆಂದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.